ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 240ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಜಾಬಾಲಿಯು ಬ್ರಾಹ್ಮಣ ಪಂಡಿತ, ಆಸ್ಥಾನ ಪಂಡಿತ, ಯಾವುದು ಅಯೋಧ್ಯೆಯ ರಾಮ ಮತ್ತು ಲಕ್ಷ್ಮಣರ ವಾದ ಸಂವಾದಗಳನ್ನು ಕೇಳಿಕೊಂಡು ಮಧ್ಯಪ್ರವೇಶಿಸಿ ರಾಮನಿಗೆ ನಾಸ್ತಿಕ ತತ್ವಗಳನ್ನು ಬೋಧಿಸಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ನಾಸ್ತಿಕ ತತ್ವಗಳನ್ನು ಬೋಧಿಸೋ ಕಾಲಕ್ಕೆ ಅವರು ಮುಖ್ಯವಾಗಿ ಏನು ಹೇಳ್ತಾರಂದ್ರೆ, ಇಲ್ಲಿ ಯಾರ್ಯಾರಿಗೂ ಸಂಬಂಧಿಸಿಲ್ಲ, ಯಾರಿಂದನೂ ಪಡೆಯುವಂಥದ್ದು ಇಲ್ಲ, ಯಾವುದರಿಂದನೂ ಪಡೆಯುವಂಥದ್ದಿಲ್ಲ. ಮನುಷ್ಯ ಹುಟ್ಟುವಾಗ ಒಬ್ಬನೇ ಹುಟ್ಟತಾನೆ, ಸಾಯುವಾಗ ಒಬ್ಬನೇ ಸಾಯ್ತಾನೆ. ಇದೆಲ್ಲ ನಿಲಿಸಂ, ಇದೇನು ನಾವೆಲ್ಲ ಮಾಡ್ತೀವಿ ಇದೆಲ್ಲ ವ್ಯರ್ಥ ಇದೆ, ಇದ್ರ ಬಗ್ಗೆ ನಿನ್ನ ಜ್ಞಾನವನ್ನು ವ್ಯರ್ಥ ಕಲಿಬೇಡ ಅಂತ ಹೇಳಿ ರಾಮನಿಗೆ ನಾಸ್ತಿಕ ತತ್ವದ ಬೋಧನೆಯನ್ನು ಜಾಬಾಲಿ ಮಾಡ್ತಿರ್ತಾನೆ. ಅದನ್ನೇ ಮುಂದುವರಿಸಿ ಜಾಬಾಲಿ ಹೇಳ್ತಾನೆ, ಯಾರು ಯಾರಿಗೂ ಸಂಬಂಧವಿಲ್ಲ ಓ ರಾಮ, ಇವನು ತಂದೆ ಇವಳು ತಾಯಿ ಅನ್ನುವುದು ಕೇವಲ ಭ್ರಮೆ. ಜನ್ಮ ಕೊಟ್ಟ ತಾಯಿ ತಂದೆ ಇವರು ನನ್ನ ತಂದೆ ತಾಯಿ ಶಾಶ್ವತ ಅಲ್ಲ, ಇದೊಂದು ಭ್ರಮೆ. ಎಲ್ಲ ಏನು ನಡಬೇಕಾಗಿತ್ತು ನಡೀತಾ ಇರ್ತದೆ, ಯಾರು ನಿಯಂತ್ರದಾಗ ಇಲ್ಲದೋ. ಅದಕ್ಕೆ ನೀ ಈ ಸಂಬಂಧಗಳನ್ನು ಹಚ್ಕೊಳಕ್ಕೆ ಹೋಗಬೇಡ, ಇದೆಲ್ಲ ಭ್ರಮೆ ಇತ್ತಿದ ಹೇಳ್ತಾನ. ಮುಂದುವರಿದು ಇಂದು ರಾತ್ರಿ ಕಳೆಯುವ ಇದು ರಾತ್ರಿ ಕಳೆಯುವ ಒಂದು ಅಪರಿಚಿತ ತಾಣ. ಓ ರಾಮ, ಈ ಬದುಕು ಅನ್ನೋದೇನಿದೆಯಲ್ಲ, ಈಗ ನಾವು ಜೀವಿಸಿದ್ದೆ ಅದರ ಬಗ್ಗೆ ನಿಂತು ಮಾತಾಡ್ತಾ ಇದ್ದೆಯಲ್ಲ, ಈ ಬದುಕನೇ ಒಂದು ತಾಣ, ಒಂದು ರಾತ್ರಿ ಕಳೆದು ಹೋಗುವಂಥ ತಾಣ. ಯಾವ ರೀತಿಯಾಗಿ ಹಕ್ಕಿ ಒಂದು ರಾತ್ರಿಯನ್ನು ಒಂದು ಇದರಲ್ಲಿ ಕೂತ್ಕೊಂಡು ಕಳೆದ್ರೆ ಕಳೀತಿದೆಯಲ್ಲ, ಮುಂಜಾನೆ ಅದು ಸುರಿಯೋದೆ ಆದ ತಕ್ಷಣ ಒಂದು ಮತ್ತೆ ಪ್ರಯಾಣ ಚಾಲು ಆಗ್ತಿದೆ. ಹಂಗೆ ಮನುಷ್ಯನು ಕೂಡ ಮೊದಲೇ ವಾಲ್ಮೀಕಿ ಅವ್ರು ಹೇಳ್ಯಾರ ಆ ವಿಚಾರವನ್ನು ಪುನಃ ನಾ ಇಲ್ಲಿ ನಿಮಗೆ ನೆನಪಿಗೆ ತಂದುಕೊಡ್ತೇನೆ. ಹುಟ್ಟುವ ಪೂರ್ವದಲ್ಲಿ ಎಲ್ಲಿದ್ದು ಗೊತ್ತಿಲ್ಲ, ಸತ್ತ ನಂತರ ಎಲ್ಲಿ ಹೋಗ್ತು ಗೊತ್ತಿಲ್ಲ, ಈಗೇನು ಅದು ಎರಡರ ಮಧ್ಯೆ ಇದೆಯಲ್ಲ, ಇದು ಬದುಕು. ಇದನ್ನು ನಾವು ವರ್ತಮಾನ, ಈ ವರ್ತಮಾನ ಕಾಲವನ್ನು ಅನುಭವಿಸ್ತೇವೆ. ನಾವು ಭೂತಕಾಲನ ನೋಡಿಲ್ಲ, ಭವಿಷ್ಯತ್ತು ನಮಗೆ ಗೊತ್ತಿಲ್ಲ. ಆದರೆ ಭೂತ ಭವಿಷ್ಯ ವರ್ತಮಾನ ಕೂಡ್ಕೊಂಡನ ಒಂದು ಜರ್ನಿ, ಅದು ಎಂಡ್ಲೆಸ್ ಜರ್ನಿ ತಿರುತ್ತಾ ಇರ್ತದೆ. ಅದನ್ನೇ ವಾಲ್ಮೀಕಿಯವರು ಇನ್ನೊಂದು ಅರ್ಥದಲ್ಲಿ ಜನನ ಮನೋಮರಣ ಚಕ್ರ, ಸಂಸಾರ ಚಕ್ರ ಅಂತ ಅಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಚಕ್ರದಿಂದ ಹೊರಗೆ ಬರಬೇಕಾಗಿತ್ತಂದ್ರೆ ನೀನು ವೈರಾಗ್ಯವನ್ನು ತಾಳು, ಅಂದರೆ ನಿನ್ನ ಮನಸ್ಸನ್ನು ವಿಮೋಚನೆಗೊಳಿಸು, ದುಃಖ ಸುಖ ಇವನ್ನೆಲ್ಲ ಬಿಟ್ಟುಬಿಡು. ಇದು ಆಸ್ತಿಕವಾದನೇ ಇದು, ಯಾಕಂದರೆ ಇದನ್ನೆಲ್ಲ ಕಂಟ್ರೋಲ್ ಹೋಗುವಂಥ ಶಕ್ತಿನೇ ಬೇರೆ ಇದೆ ಅಂಥೇಳಿ ವಾಲ್ಮೀಕಿಯವರು ಅಲ್ಲಿ ಬೋಧಿಸ್ತಾರೆ. ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಏನು ಬರ್ತಿದೆ ಅಂದರೆ, ನಾವು ನೀವೆಲ್ಲ ಇದ್ದಿದ್ದು ಒಂದು ರಾತ್ರಿ ಕೆಳಗೆ ಬಂದಂಥ ಸ್ಥಳಕ್ಕೋ ಇದು ಬದುಕು, ಇವತ್ತು ಮುಗೀತು, ಸಾವು ಬಂತಂದ್ರೆ ಹೊಸ ಸೂರ್ಯ ಬರ್ತಾನೆ. ಮಾರನೇ ದಿವಸ ರಾತ್ರಿ ಕಳೀತಿದ್ದಂತ ಹೊಸ ಸೂರ್ಯ ಬರ್ತಾನೆ, ಹೊಸ ಪಯಣ ಚಾಲು ಆಗ್ತಿದೆ. ಆಫ್ಟರ್ ಡೆತ್ ದೇರ್ ಇಸ್ ಎ ಜರ್ನಿ, ಸಾವಿನ ನಂತರವೂ ಕೂಡ ಒಂದು ಪಯಣ ಇದೆ. ಹೌದು, ಅದಕ್ಕೆ ಅದ್ರ ಪ್ರಕಾರ ನಡೀತಾ ಇರ್ತಿದೆ. ಜಾಬಾಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಅವರು. ಅಂದರೆ ಈಗಿನ ನಾಸ್ತಿಕ ತತ್ವದಲ್ಲಿ ಯಾವ ಭೂತೂ ಇಲ್ಲ, ಯಾವ ಭವಿಷ್ಯನೂ ಇಲ್ಲ, ಏನದಲ್ಲ ಇಷ್ಟ ಅಂತ ಹೇಳ್ತಾರೆ. ಮುಂದೆ ನಮ್ಮದು ಜನ್ಮ ಐತೋ ಇಲ್ಲೋ, ಹುಟ್ಟೋ ಇಲ್ಲೋ, ಏನಾಗ್ತೈತಿ ಸತ್ ನಂತರ ಗೊತ್ತಾಗೋದಿಲ್ಲ, ಸಾಹಿತ್ಯ ತಮ್ಮಲ್ಲಿ ಏನಿದ್ದು ಗೊತ್ತಾಗೋದಿಲ್ಲ ಅಂತ ಈಗಿನವರು ಈ ಅರ್ಥದಲ್ಲಿ ನಾಸ್ತಿಕವಾದವನ್ನು ನಿಲ್ಲಿಸ್ತಾರೆ. ಬಟ್ ಇಲ್ಲಿ ಜಾಬಾಲಿ ನಾಸ್ತಿಕವಾದದಲ್ಲಿ ಹೇಳ್ತಾನೆ, ಅದು ಗೊತ್ತಿಲ್ಲ ನಮಗೆ, ಇದು ಗೊತ್ತಿಲ್ಲ, ಈಗ ಇದ್ದದ್ದು ಒಂದು ರಾತ್ರಿ ಕೆಳಗೆ ಬಂದಂಥ ಬದುಕು, ರಾತ್ರಿ ಮುಗಿಯುತ್ತೇನೆ ಬೆಳಗ್ಗೆ ಮತ್ತು ನಮ್ಮದು ಹೊಸ ಪಯಣ ಶುರು ಆಗ್ತಿದೆ ಅಂತ ಹೇಳ್ತಾನೆ. ಮುಂದುವರಿದು ತಂದೆ ತಾಯಿ ಬಂಧು ಬಳಗ ಸಂಪತ್ತು ಎಲ್ಲವೂ ಭ್ರಮೆ. ಇಲ್ಲೇನು ನಾವು ಭೂಮಿಯಾಗ ಗಳಿಸ್ತೀವಲ್ಲ ಸಂಬಂಧಗಳನ್ನು, ಸಂಪತ್ತನ್ನೇನು ಗಳಿಸ್ತೀವಲ್ಲ, ಅದು ಶಾಶ್ವತ ಅಲ್ಲ. ಇಲ್ಲೇ ಗಳಿಸಿದ್ದು ಇಲ್ಲೇ ಹೋಗ್ತದೆ. ಹುಟ್ಟಿನಿಂದನೇ ಬಂದಂಥ ಸಂಬಂಧಗಳು ಸಾವಿನೊಂದಿಗೆ ಎಲ್ಲ ಹೋಗಿಬಿಡ್ತಾವೋ,
ಸಂಪತ್ತು ಹುಟ್ಟುಗಿದ್ದ ಮೊದಲು ಸಂಪತ್ತು ಇರಾಕಿಲ್ಲ, ನನಗೆ ಗೊತ್ತೇ ಇಲ್ಲ, ನ್ಯಾ ಎಲ್ಲಿಂದ ಬಂದಂದು ಗೊತ್ತಿಲ್ಲ ಅಂದಾಗ ಸಂಪತ್ತು ಪ್ರಶ್ನೆ ಇಲ್ಲ ಅಲ್ಲಿ. ಅದನ್ನೇನು ಬರುಮಾಗು ಏನೂ ತರಲಿಲ್ಲ, ಹೂವು ಮುಂದೆ ಏನೂ ತೊಗೊಂಡು ಹೋಗೋದಿಲ್ಲ. ಕೃಷ್ಣ ಪರಮಾತ್ಮ ಕೂಡ ಅರ್ಜುನನಿಗೆ ಬೋಧನೆ ಕೊಡೋ ಕಾಲಕ್ಕೆ ಇದನ್ನು ಹೇಳ್ತಾನೆ, ಈ ತತ್ವವನ್ನು ಹೇಳ್ತಾನೆ. ಅದಕ್ಕೆ ಇಲ್ಲೇನಿದೆಯಲ್ಲ, ಈಗ ಸದ್ಯ ಬದುಕಿನಲ್ಲಿ ಬರುವಂಥ ವ್ಯವಹಾರಗಳೇನದವು ಯಾವ ಶಾಶ್ವತ ಅಲ್ಲ. ಇವು ಶಾಶ್ವತ ಅಂತ ಕುಂಡು ಬೇಡ, ನಿಂದು ಒಂದು ಭ್ರಮೆ, ಅದಕ್ಕೆ ಈ ಭ್ರಮೆಯಿಂದ ನೀನು ಹೊರಗೆ ಬಾ. ಜ್ಞಾನಿ ಈ ಲೌಕಿಕ ಸಂಬಂಧಗಳನ್ನು ಹೊಂದುವುದಿಲ್ಲ. ಜ್ಞಾನಿ ಮತ್ತು ಅಜ್ಞಾನಿ ಇಲ್ಲಿ ವ್ಯತ್ಯಾಸ ಬರ್ತಿದ್ದಾರೆ. ಜ್ಞಾನಿ ಯಾರಿಗೆ ಅಂತೀವಿ ಅಂದರೆ ಭಾಳಷ್ಟು ಓದ್ಕೊಂತವಂಗ, ಗಿಡದ ಒಡ್ಡಾಕ ಕೊಟ್ಟು ತಪಸ್ ಮಾಡಿದವಂಗ, ವಚನಗಳನ್ನು ಬೋಧನೆ ಮಾಡಿದವಂಗ ಇದ್ದುಕೊಂಡು ಮತ್ತು ಸಂಸಾರದ ಸಂಬಂಧಗಳೊಂದಿಗೆ ಗುರುತಿಸಿಕೊಂಡವರಿಗೆ ಜ್ಞಾನಿಗಳನ್ನುವುದಿಲ್ಲ. ಯಾರಲ್ಲಿ ಬದುಕಿನ ಬಗ್ಗೆ ಆತ್ಮದ ಬಗ್ಗೆ ಅರಿವು ಮೂಡ್ತದನೋ ಅವಾಗ ಅವರು ಎಲ್ಲ ಸಂಬಂಧಗಳು ಕಳಿಸಿ ಹೋಗ್ತಾರೆ. ಇವನು ಇಲ್ಲಿ ತನಕ ಕಳಿಸಿ ಹೋಗ್ತಿದ್ದಾನ, ಈ ಶರೀರ ಕೂಡ ನಮ್ದಲ್ಲ, ಇದು ನಡುವು ಬಂದದ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆತ್ಮ ಈ ಹೇಗೆ ಶರೀರ ಬಟ್ಟೆಗಳನ್ನು, ಇದು ಬಟ್ಟೆಗಳನ್ನು ಬದಲಿಸ್ತಾನ ಮನುಷ್ಯ, ಹಂಗೆ ಶರೀರಗಳನ್ನು ಬದಲಿಸ್ತಿದೆ. ಬರೀ ಮಾನವ ಶರೀರ ಅಷ್ಟೇ ಅಲ್ಲ, ಈ ಎಷ್ಟು ಜೀವರಾಶಿಗಳದಾವ, ಆ ಎಲ್ಲ ಜೀವರಾಶಿಗಳು ಎಲ್ಲಿಂದ ಆತ್ಮ ಸೇರ್ಪಡೆ ಆಗ್ತಿದೆ, ಆ ಜೀವರಾಶಿ ರೂಪ ತಗೊಂಡು ಬರ್ತಿದೆ. ಅದಕ್ಕೆ ಇದು ಹಾಗೆ ಬದಲಾಗ್ತಾ ಹೋಗ್ತಾ ಇದ್ದಿದೆ. ಅದನ್ನೇ ಇಲ್ಲಿ ಹೇಳ್ತಾನೆ, ಹುಟ್ಟಿದಾಗ ಬರುವಂಥವೆಲ್ಲ ಲೌಕಿಕ ಸಂಬಂಧಗಳು, ಲೌಕಿಕ ವ್ಯವಹಾರಗಳು, ತಂದೆ ತಾಯಿ ಬಂಧು ಬಳಗ ಸಂಪತ್ತು ಅಧಿಕಾರ ಏನು ನಮಗೆ ಇದೆಲ್ಲ ಕಾಣಿಸುತ್ತಲ್ಲ, ಇದೆಲ್ಲ ಲೌಕಿಕ, ಇದು ಲೌಕಿಕ ವ್ಯವಹಾರ. ಈ ಲೌಕಿಕ ವ್ಯವಹಾರದಿಂದ ನೀನೇನು ಮಾಡ್ಕೋಬೇಕು, ಹೊರಗೆ ಬರಬೇಕು. ಲೌಕಿಕ ವ್ಯವಹಾರ ಹೊಂದಿದವ ಯಾವ ಸಂಬಂಧಗಳನ್ನು ಹೊಂದುವುದಿಲ್ಲ. ಅವನಿಗೆ ಯಾವ ಸಂಬಂಧ ಇರಲ್ಲ. ಆತ್ಮ ಅಂದರೆ ಮನಸ್ಸನ್ನು ನಾವೇನು ಮಾಡಬೇಕಾಗಿತ್ತು, ಇವೆಲ್ಲ ಭ್ರಮೆಗಳಿಂದ ಸ್ವತಂತ್ರಗೊಳಿಸಬೇಕಾಗ್ತದೆ. ಅದಕ್ಕೆ ಆತ್ಮವಿಮೋಚನೆ, ಮನಸ್ಸಿನ ವಿಮೋಚನೆ ಅಂತ ಕರಿತೇವೆ. ಅದಕ್ಕೆ ಲೌಕಿಕ ವಿಜ್ಞಾನ ಹೊಂದಿದಂಥ ವ್ಯಕ್ತಿಗೆ ಇವು ಯಾವ ಇರುವುದಿಲ್ಲ, ಸಂಬಂಧಗಳು ಇರುವುದಿಲ್ಲ. ಈ ಸತ್ಯ ತಿಳಿದು ರಾಜ್ಯ ತ್ಯಾಗ ಮಾಡು, ತ್ಯಾಗ ಮಾಡಿರುವುದಕ್ಕೆ ನಿನಗೆಲ್ಲ ಗೊತ್ತಿದ್ದು, ಎಲ್ಲ ಸುಳ ಭ್ರಮೆ ಆ ಶಾಶ್ವತನ ಅಲ್ಲ ಅನ್ನೋದು ಗೊತ್ತಿತ್ತು. ಗೊತ್ತಿದ್ದೂ ಕೂಡ ನೀನು ನಿನಗೆ ಒಳ್ಳೆದು ಬಂದಂತಹ ಪಟ್ಟಾಭಿಷೇಕದ ಅವಕಾಶವನ್ನು, ರಾಜ್ಯವನ್ನು ಯಾಕೆ ತೊರೆದೆ, ಇದು ನಿನ್ನ ತಪ್ಪು, ಇದನ್ನು ಮಾಡಬೇಡ. ನೀನು ಒಬ್ಬ ತಿಳುವಳಿಕೆ ಈ ವಿಚಾರ ಇದ್ದವನು, ಇವೆಲ್ಲ ಸಂಬಂಧಗಳ ಲೌಕಿಕ ಸಂಬಂಧಗಳಿವೆ ಶಾಶ್ವತ ಅಲ್ಲಂತ ಗೊತ್ತಿದ್ದೂ ಕೂಡ ನಿನಗೆ ಬಂದಂಥ ಈ ಜವಾಬ್ದಾರಿಯನ್ನು ನೀನು ಯಾಕೆ ತೊರೆದೆ ಅಂತ ರಾಮನಿಗೆ ಜಾಬಾಲಿ ಪ್ರಶ್ನೆ ಮಾಡ್ತಾನೆ. ಓ ರಾಮ, ಅರಣ್ಯದ ಮುಳ್ಳಿನ ಹಾದಿ ನಡೆಯುತ್ತಿರುವುದಕ್ಕೆ ಅದೆಲ್ಲ ನಿನಗೆ ಒಲ್ದು ಬಂದಿತ್ತದ, ರಾಜನಾಗಿ ಸುಖಭೋಗ ಮಾಡಬಹುದಾಗಿತ್ತು ನೀನು, ಅದು ಎಲ್ಲ ಬಿಟ್ಕೊಂಡು ಈಗ ಅರಣ್ಯದಾಗ ಸನ್ಯಾಸಿಗತೆ ಕಲ್ಲ ಮುಳ್ಳ ತುಳುಕೊಂತ ಯಾಕೆ ಬೇಕಾಗಿತ್ತಪ್ಪ ನಿನಗೆ, ಯಾಕೆ ಆ ಭ್ರಮೆಯಲ್ಲಿ ಬಿದ್ದೀಯಾ ನೀನು, ವಚನ ಅದು ಸತ್ಯ ಅಸತ್ಯ ಧರ್ಮ ಇವೆಲ್ಲ ಯಾಕೆ ಇವು ಒಂದು ಗದ್ದಲಾಗಿ ಬಿದ್ದು ಬಿಟ್ಟಿದೆಯಾ ಅಂತ ಜಾಬಾಲಿ ರಾಮನಿಗೆ ಉಪದೇಶ ಮಾಡ್ತಾನೆ. ಅಯೋಧ್ಯೆ ನಿನಗಾಗಿ ಕಾಯುತ್ತಿದೆ, ಪಟ್ಟ ಸ್ವೀಕರಿಸು. ಇದೆಲ್ಲ ಬಿಟ್ಟುಬಿಡು, ಬಿಡ್ದಾಗ ಹಡ್ದಲ್ಲಾಡ್ದಲ್ಲ, ಇವೇನದಲ್ಲ ಇವು, ಈಗ ನೀನು ಮಾತಾಡ್ತಾ ಇದೆಯಲ್ಲ ಮೌಲ್ಯಗಳ ಬಗ್ಗೆ, ಇವೆಲ್ಲ ಮೌಲ್ಯಗಳನ್ನು ನಂಬಿಕೆಗಳನ್ನು ಬಿಟ್ಟುಬಿಡು, ನಮ್ಮ ಜೊತೆಗೆ ಬಂದುಬಿಡು, ಪಟ್ಟಕ್ಕೆ ಕೂತ್ಕೊಂಡು ಪಟ್ಟವೇರು ರಾಜ್ಯವನ್ನು ಆಳು ಅಂತ ಹೇಳಿ ಜಾಬಾಲಿ ರಾಮನಿಗೆ ಹೇಳ್ತಾನೆ. ರಾಜಭೋಗವನ್ನು ಅನುಭವಿಸು ದೇವತೆಯಂತೆ ಮೇರೆ, ದಶರಥ ನಿನಗೇನೂ ಅಲ್ಲ, ನೀ ದಶರಥನಿಗೂ ಏನು ಅಲ್ಲ. ನೀ ರಾಜ ಆದಿಪ ಅಂದರೆ ರಾಜಭೋಗ ಎಲ್ಲ ನಿನ್ನ ಬೇಡಿದ್ದೆಲ್ಲ ಸಿಗ್ತದೆ, ಅದೆಲ್ಲ ಅನುಭವಿಸ್ಕೊಂಡ್ಬಿಡು. ಅದನ್ನು ಬಿಟ್ಕೊಂಡ್ರೆ ಸನ್ಯಾಸಿಯಾಗಿ ಬರೋದ್ರಾಗ ತ್ಯಾಗ ಮಾಡಿದ್ರೆ ಏನು ಅರ್ಥ ಇಲ್ಲ. ಭೋಗ ತ್ಯಾಗ ಭೋಗಿಯಾಗು, ತ್ಯಾಗದ ಶಬ್ದವನ್ನು ತೆಗೆದುಹಾಕು ನೋಡಿ, ಭೋಗಿ ಭೋಗವನ್ನು ತ್ಯಾಗ ಮಾಡಬೇಕಂತೇಳಿ ಆಸ್ತಿಕ ತತ್ವ ಹೇಳ್ತಿದೆ. ಇಲ್ಲೇ ತ್ಯಾಗವನ್ನು ತ್ಯಾಗ ಮಾಡಬೇಕು, ಭೋಗಿ ಆಗಬೇಕಂತೇಳಿ ನಾಸ್ತಿಕ ತತ್ವ ಹೇಳ್ತಿದೆ. ಈಗ ಏನು ಸಿಗತೈತಿದ್ದು ಅನುಭವಿಸ್ಕೊಂಡು ಬಿಟ್ಬಿಡು, ಈ ಪ್ರಿನ್ಸಿಪಲ್ಸು ಅದು ಇದು ಅದಕ್ಕೆ ನೀನು ಬೆಲೆ ಕೊಡಬೇಡ ಅನ್ನೋಂಗೆ ಇಲ್ಲಿ ಜಾಬಾಲಿ ರಾಮನಿಗೆ ಹೇಳ್ತಾನೆ. ಮುಂದೆ ನೀ ರಾಜ್ಯವೈಭವವನ್ನು ಮಾಡು ದೇವತೆಯಂತೆ ಮೇರೆ. ಅಲ್ಲೇ ವಾಲ್ಮೀಕಿಯವರು ದೇವತೆ ಅನ್ನುವಂಥ ಪದ ಯಾವ ಅರ್ಥದಲ್ಲಿ ಬಳಸ್ಯಾರಂದ್ರೆ,
ನಡುವು ಬರ್ತಿದೆ ಅವಾಗ ಬಾಲ್ಯಕಾಂಡದಾಗಿ ಈ ವಿಷಯವನ್ನು ನಾನು ತಮಗೆ ಹೇಳಿದ್ದೇನೆ. ಗಂಗಾ ನದಿಯ ಮೇಲುಗಡೆಗೆ ಏನು ಹಿಮಾಚಲ ಪ್ರದೇಶ ಬರ್ತಿದೆಯಲ್ಲ, ಆ ಕಡೆದು ಏನೋ ರಾಜ್ಯಗಳಿದ್ದು ಅವು ಎಲ್ಲನೂ ಏನಂದ್ರಪ್ಪ ಅಂದರೆ ಹೆಚ್ಚು ನಾಗರಿಕತೆಯನ್ನು ಸುಧಾರಿತ ರಾಜ್ಯಗಳಿದ್ದು ಎಲ್ಲ ವೈಭವಗಳನ್ನು ಹೊಂದಿದ್ದರು, ಅವರನ್ನು ದೇವತೆಗಳಂತ ಕರೀತಿದ್ರು ಒಂದರ್ಥದಲ್ಲಿ. ನಂತರ ಮತ್ತೊಂದು ಅರ್ಥ ಬರ್ತಿದ್ದ ಸಂದರ್ಭಕ್ಕನುಗುಣವಾಗಿ ಅದರ ಅರ್ಥ ಬದಲಾಗ್ತಿದೆ. ಇನ್ನೊಂದು ಏನು ಬರ್ತದೆ, ಪಿತೃಗಳಿಂದ ಬರ್ತಿದೆ, ಪಿತೃದೇವತೆಗಳು, ಪಿತೃಗಳನ್ನು ದೇವತೆಗೆ ಸಮಾನ, ಪಿತೃಗಳಂದರೆ ಅವರೇ ದೇವರು, ನಮ್ಮನ್ನೇ ಹುಟ್ಟು ಹಾಕಿದವರೇ. ಇವತ್ತು ಇದ್ರಾಗ ಬರ್ತಿದ್ದೆ ನೋಡಿ, ಯಾವುದು ಎಡಮಣಿ ಇವಾಗ ಬರ್ತಿದೆ, ನೀವು ಇಸ್ಲಾಮ್ದಾಗೂ ತಗೊಳ್ರಿ, ಕ್ರಿಶ್ಚಾನಿಟಿಯಾಗೂ ತಗೊಳ್ಳಿ, ನಿಮ್ಮದು ಯಾರಪ್ಪ ನಮ್ಮ ಪೂರ್ವಜರು, ಅದು ಇಲ್ಲಿಯೂ ಇದೆ, ಪ್ರಜಾಪತಿಗಳಂತ ಬರ್ತಾರೆ. ಉದಾಹರಣೆಗೆ ರಾಮನ ಮೂಲ ಪುರುಷ ಪ್ರಜಾಪತಿ ಯಾರು, ರಾಮನ ವಂಶಜ ಯಾರು, ಮೂಲ ಪುರುಷ ಯಾರಪ್ಪ ಅಂದರೆ ಮಾರೀಚ. ರಾವಣ ವಂಶದ ಮೂಲ ಪುರುಷ ಯಾರಪ್ಪ ಅಂದರೆ ಪೌಲಸ್ತ್ಯ. ವಾಲ್ಮೀಕಿಯ ಕುಲದ ಮೂಲ ಪುರುಷ ಯಾರಪ್ಪ ಅಂದರೆ ಪ್ರಚೇತಸ. ಇಲ್ಲಿ ಎಲ್ಲನೂ ಬರ್ತಾವಲ್ಲೇ. ಇವರಿಂದಾಗಿ ಅಂದರೆ ಇಲ್ಲಿ ಒಂದು ಸಿದ್ಧಾಂತ ಬರ್ತಿದೆ, ಏಕನೇ ಸಿದ್ಧಾಂತ, ಒಂದೇ ಹೆಣ್ಣು ಒಂದೇ ಗಂಡನಿಂದ ಎಲ್ಲನೂ ಬಂದಿಲ್ಲ, ಆಯಾ ಪ್ರದೇಶಗಳಲ್ಲಿ ಆಯಾ ಇದರಗಳಲ್ಲಿ ಆವಾಗನೇ ಹುಟ್ಟುಕೊಂಡಾವ ಅಂದರೆ ಇದು ಹೇಳ್ತಾನೆ, ಏನಂದರೆ ಡಿಫ್ರೆನ್ಸಿಯಲ್ ಥಿಯರಿ ಹೇಳ್ತಾನೆ. ಪ್ರಭೇದ ಸಿದ್ಧಾಂತ ಇದೆ, ಒಂದ ಕಾಲಕ್ಕೆ ಒಂದರಿಂದನೆಲ್ಲ ಪೈಯೋ ಚೇಂಜ್ ಆಗಿಲ್ಲ, ಏಕಕಾಲಕ್ಕೆ ಇವು ಪ್ರಭೇದಗಳು ಒಂದೊಂದು ಮೂಲಗಳಲ್ಲಿ ಹುಟ್ಟಿಕೊಂಡಿವೆ ಅನ್ನುವಂಥದ್ದು. ಮಾನವಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಈ ಎರಡು ಸಿದ್ಧಾಂತದ ಬಗ್ಗೆ ಪರಿಚಯ ಇದೆ. ಇತ್ತೀಚೆಗೊಂದು ನೋಡಿದೆ ನಾವು, ಒಂದು 6-7 ಜನ ಕೂಡಿಕೊಂಡು ಒಂದು ಇದೇ ಈ ಮನುಷ್ಯರ ಡಿ ಎನ್ ಎಯನ್ನು ಅದನ್ನು ಆಧಾರವಾಗಿ ಇಟ್ಕೊಂಡು ಡಿ ಎನ್ ಎ ಮೂಲಕ ಮಾಡಿದಾಗ ಅವ್ರದ್ದು ಸ್ಟೇಟ್ಮೆಂಟು ವಿಚಿತ್ರ ಬಂತದು. ಅದನ್ನು ಭಾಳ ಮಂದಿ ಪುಸ್ತಕ ಕೊಂಡು ಓದಿರೋದು, ಕೊಂಡು ಓದಿರು ಪುಸ್ತಕ ಮಾಡಿದವರು ಆಯ್ದಾಯಿತು. ಒಬ್ಬ ಹೊರಗಿನ ಒಂದು ಹೆಸರು ತೊಗೊಂಡು ಇಲ್ಲಿಯವರು ಬರ್ತಾರೆ, ಆದರೆ ಅಲ್ಲಿ ಅದೇ ಅದು ಮಾನವಶಾಸ್ತ್ರದ ಮ್ಯಾಗೆ ಇದೆ, ಕುಲದ ಮ್ಯಾಗೆ ಬರ್ತಿದೆ. ಅವರೇನು ಹೇಳ್ತಾರೆ ಅಂದರೆ ಹೆಣ್ಣಿನಲ್ಲಿ ಒಂದೇ ಡಿ ಎನ್ ಎ ಕಂಡು ಬರ್ತಿದೆ, ಅಂದರೆ ಎಲ್ಲರಿಗೂ ತಾಯಿ ಒಬ್ಬಾಳೆ, ಬಟ್ ತಂದೆಗಳದ್ದು ಏನು ಬಂದದಲ್ಲ ಅದು 4 ಕಡೆಯಿಂದ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ತಾಯಿಗೆ 4. ಇದನ್ನು ಯಾವ ರೀತಿಯಾಗಿ ಅವರು ಇದನ್ನು ಡಿ ಎನ್ ಎ ಬಗ್ಗೆ ವಿಶ್ಲೇಷಣೆ ಮಾಡ್ಯಾರ, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ತಿಳ್ಕೋಬೇಕು. ಹೀಗೆ ಇಲ್ಲಿ ಕೂಡ ಅವರ ವಂಶದ ಇದು ಬಂದಾಗ ಅದನ್ನೇ ಹೇಳ್ತಾ ನಾವು, ನೀನು ಪೂರ್ವಜರೇನು ನಮ್ಮ ವಂಶಜರೇನು ಬರ್ತಾರಲ್ಲ, ಪ್ರಜಾಪತಿಗಳೇನು ಬರ್ತಾರಲ್ಲ, ಅವ್ರ ಮೂಲ ಪುರುಷರಂತ ಅವರ ದೇವತೆಗಳಂತ ನಾವು ಇವತ್ತು ನೋಡ್ತಿರ್ತೇವೆ. ಈಗ ಇದು ಇದೆಲ್ಲ ಯಾವುದು ಈಗ ನಡ್ತಾ ಇದೆ, ಪಿತೃಪಕ್ಷ, ಪಿತೃಪಕ್ಷದ ದೇವತೆಗಳನ್ನು ಪೂಜೆ ಮಾಡ್ತೀವಿ. ಕೆಲವು ಹಳ್ಳಿಗಳಾಗಿದೆ ಗುಡ್ಡಿ ಪೂಜೆ ಮಾಡ್ತಿರ್ತಾರೆ, ಸಮಾಧಿಗಳನ್ನು ಪೂಜೆ ಮಾಡ್ತಿರ್ತಾರೆ. ಆ ಸಮಾಧಿ ಅಂದರೆ ಅವರ ಪಿತೃಗಳನ್ನು, ಅವರ ದೇವರಂತ ಪೂಜೆ. ಈಗ ಮಠಗಳಲ್ಲಿ ಹೋಗಿ, ಮಠಗಳು ದೇವಾಲಯಗಳಲ್ಲ, ಅವು ಮಠಗಳು ಈ ಸತ್ಪುರುಷರೇನೇ ತಮ್ಮ ಒಂದು ಪರಂಪರೆಯನ್ನು ಬಿಟ್ಟು ಹೋಗಿರ್ತಾರೆ, ವಿಚಾರ ಪಂಥವನ್ನೇ ಬಿಟ್ಟು ಹೋಗಿರ್ತಾರೆ, ಅದನ್ನು ಅವರು ವಿಚಾರಗಳನ್ನು ಮುಂದುವರ್ಸ್ಕೊಂಡು ಹೋಗೋ ಸಲುವಾಗಿ ಅವರು ಎಲ್ಲಿ ದೇಹವನ್ನು ತ್ಯಾಗ ಮಾಡಿರ್ತಾರೆ ಅಲ್ಲಿ ಒಂದು ಇದನ್ನು ಸಮಾಧಿಯನ್ನು ಕಟ್ಟಿಕೊಂಡು ಅಲ್ಲೇ ಅದನ್ನು ಪೂಜಾ ಮಾಡ್ಕೊಂತು ಅವ್ರ ಬೋಧನೆಗಳನ್ನು ಹೇಳ್ತಾರೆ. ಇದು ಮಠದ ಪರಂಪರೆ. ಅದು ಪಂಥ ಅದರಾಗ ಮತ್ತು ಪಂಥಗಳಿವೆ, ವಿಚಾರಗಳಿವೆ, ಅದು ಬೇರೆ, ಇದು ಮಠದ ಪರಂಪರೆ. ಇನ್ನು ಆ ಕಡೆ ಬರ್ತೀರಿ, ಪರ್ಷಿಯಾದಾಗ ಬರ್ತೀರಿ, ದರ್ಗಾಗಳಾಗ ಬರ್ತಾವೆ. ದರ್ಗಾನೂ ಅದೇ ಸೂಫಿ ಸಂತರೆ ಎಲ್ಲೆಲ್ಲಿ ಜೀವ ಬಿಟ್ಟರೋ ಅಲ್ಲೆಲ್ಲ ಒಂದು ದರ್ಗಾಗಳಾಗ್ಯಾವೆ. ಅದಕ್ಕೆ ಇಲ್ಲಿ ಅವರನ್ನು ನಾವು ದೇವರಂತೆ ಪೂಜಾ ಮಾಡ್ತೇವೆ, ಅದಕ್ಕೆ ಇಲ್ಲಿ ಪಿತೃಗಳ ಅರ್ಥ ಈ ರೀತಿಯಲ್ಲಿ ಬಳಸಲಾಗಿದೆ. ಅಯೋಧ್ಯೆಗೆ ಅಯೋಧ್ಯೆ ನಿನಗಾಗಿ ಕಾಣುತ್ತಿದೆ, ಪಟ್ಟ ಸ್ವೀಕರಿಸು. ಅದಕ್ಕೆ ಇಂಥದ್ದೆಲ್ಲ ಬಿಟ್ಟು ಬಿಡಪ್ಪ, ಅಯೋಧ್ಯೆ ನಿನ್ನ ಕಾಣ್ತಾ ಇದೆ, ನಿನಗೆ ಸ್ವಾಗತಕ್ಕಾಗಿ ನಿಂತಿದ್ದೆ, ಬಂದು ಬಿಡು. ದಶರಥ ನಿನಗೇನೂ ಅಲ್ಲ, ನೀ ದಶರಥನಿಗೂ ಏನು ಅಲ್ಲ, ಮಗ ಅಪ್ಪ ಅನ್ನೋದು ಯಾವ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಏನೋ ಹುಟ್ಟಿದ ಕಾಲಕ್ಕೆ ದಶರಥ ತಂದೆ ಅಂತ ಬಂದಾರೆ, ಇವರು ತಾಯಿ ಅಂತ ಬಂದಾರೆ, ಇಷ್ಟು ಬಿಟ್ಟು ಮತ್ತೆ ಏನೂ ಇಲ್ಲ. ಇದನ್ನು ಭಾಳ ವಿಚಾರ ಮಾಡೋಕೆ ಹೋಗಬೇಡ. ತಂದೆ ವಚನ, ತಾಯಿ ವಚನ ಇವೆಲ್ಲ ತಲೆಯಂಗೆ ತೆಗೆದು ಹೋಗಿ ನಮ್ಮ ಜೊತೆಗೆ ಅಯೋಧ್ಯೆಗೆ ಬಾ, ಪಟ್ಟಕ್ಕೆ ಇರು ಅಂತ ಹೇಳಿ ಜಾಬಾಲಿ ರಾಮನಿಗೆ ನಾಸ್ತಿಕ ತತ್ವದ ಬೋಧನೆಯನ್ನು ಮಾಡ್ತಾನೆ. ಮುಂದುವರೆದು ಮತ್ತೇನು ಬೋಧನೆಗಳನ್ನು ಮಾಡ್ತಾನೆ, ನಾಸ್ತಿಕ ತತ್ವಗಳನ್ನು ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.